ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ಸಂಸ್ಕೃತದಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ನೋಡೋಣ ಈಗಾಗಲೇ ಕನ್ನಡ ಸಂಧಿಗಳನ್ನು ಸಂಸ್ಕೃತ ಸ್ವರ ಸಂಧಿಗಳನ್ನು ನೋಡಿದ್ದೀವಿ ಈಗ ಸಂಸ್ಕೃತ ವ್ಯಂಜನ ಸಂಧಿಗಳನ್ನು ನೋಡೋಣ ಇದರಲ್ಲಿ ಜಸ್ತ್ವ ಸಂಧಿ ಜಸ್ವ ಸಂಧಿ ಅಂದರೆ ಏನು ಸಂಸ್ಕೃತ ವ್ಯಾಕರಣದಲ್ಲಿ ವರ್ಗೀಯ ವ್ಯಂಜನದ ವರ್ಗ ಅಕ್ಷರಗಳಾದ ಗ ಜ, ಡ ದ ಬ ಅಕ್ಷರಗಳನ್ನು ಜಶ್ ಎಂಬ ಸಜ್ಞೆಯಿಂದ ಕರೆಯಲಾಗಿದೆ ಅಂದರೆ ಜಶ್ ಅಕ್ಷರಗಳು ಆದೇಶವಾಗಿ ಬರುವ ಸಂಧಿಗಳೇ ಸಂಧಿ ಅಂತ ಇಲ್ಲಿ ಸೂತ್ರವನ್ನು ನೋಡಿ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮಾಕ್ಷರಕ್ಕೆ ಅಂದರೆ ಕಚಟತಪಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಅಂದರೆ ಗಜಡದಬಗಳು ಅಂದರೆ ಜಷ್ ಅಕ್ಷರಗಳು ಆದೇಶವಾಗಿ ಬಂದರೆ ಅದೇ ಜಸ್ತ್ವಸಂಧಿ ಅಂತ ಅಂದರೆ ಪ್ರಥಮಾಕ್ಷರಗಳು ಕಚಟತಪಗಳಿಗೆ ತೃತೀಯಾಕ್ಷರಗಳು ಗಜಡದಬಗಳು ಆದೇಶವಾಗಿ ಬಂದರೆ ಅದೇ ಜಸ್ತ್ವ ಸಂಧಿ ಅಂತ ಈಗ ಈ ಸಂಧಿಯ ಉದಾಹರಣೆಗಳೊಂದಿಗೆ ಅದನ್ನು ತಿಳಿದುಕೊಳ್ಳೋಣ ಈಗ ತಪ ವ್ಯಂಜನಗಳಿಗೆ ಗಜಡ ದಬಗಳು ಬಂದರೆ ಜಸ್ತ್ವ ಸಂಧಿ ಆಗ್ತದೆ ಅಂತ ನೋಡಿದ್ವಿ ಕೆಲವು ಉದಾಹರಣೆಗಳೊಂದಿಗೆ ತಿಳಿಯೋಣ ಈಗ ನೋಡಿ ವಾಕ್ ದೇವಿ ದೇವಿ ಖಕಾರಕ್ಕೆ ಗಕಾರ ದೇಶ ಅದೇ ರೀತಿ ನೋಡಿ ಇಲ್ಲೆಲ್ಲ ವಾಗ್ದಾನ ವಾಗ್ದಾನ ವಾಕ್ ಅಧಿಪ ದಿಫ ದಿಕ್ ದೇಶ ದಿಗ್ ದೇಶ ದಿಕ್ ದಿಗಂತ ದಿಗ್ ದಿಗಂತ ದಿಕ್ ದೇವತೆ ದಿಗ್ ದೇವತೆ ಅಚ್ ಅಂತ ಅಚ್ ಅದ ಅಜಂತ ಅಚ್ ಆದಿ ಅಜಾದಿ ಇಲ್ಲಿ ನೋಡಿ ದಿಗ್ ದೇವತೆ ಅಲ್ಲಿವರೆಗೆ ಕಕ್ಕೆ ಗ ಬಂದಿದ್ದು ನೋಡಿದ್ವಿ ಅಚ್ ಅಂತ ಅಜಂತ ಇಲ್ಲಿ ಚಕಾರಕ್ಕೆ ಜಕಾರ ದೇಶ ಬಂತು ಇನ್ನು ಅಚ್ ಆದಿ ಅಜಾದಿ ಇಲ್ಲೂ ಚಕಾರಕ್ಕೆ ಜಕಾರದಿ ಬಂತು ಇನ್ನು ಷಟ್ ಆನನ ಷಡಾನನ ಟಕಾರಕ್ಕೆ ಡಕಾರ ಬಂತು ಷಟ್ ಅಂಗ ಷಡಂಗ ಷಟ್ ಅಂಗನೆ ಷಡಂಗನೆ ವಿರಾಟ್ ರೂಪ ರೂಪ ಇಲ್ಲೆಲ್ಲ ನೋಡಿ ಟಕಾರಕ್ಕೆ ಡಕಾರ ಬಂತು ಇನ್ನು ಸತ್ ಉದ್ದೇಶ ಸದುದ್ದೇಶ ಇಲ್ಲೇನು ಬಂತು ತಕಾರಕ್ಕೆ ಧಕಾರ ಬಂತು ಸತ್ ಉತ್ತರ ಸದುತ್ತರ ಚಿತ್ ಆನಂದ ಚಿದಾನಂದ ಸತ್ ಭಾವ ಸದ್ಭಾವ ಸತ್ ಉದ್ಯೋಗ ಸದುದ್ಯೋಗ ಇಲ್ಲೆಲ್ಲ ತಕಾರಕ್ಕೆ ದಕಾರಗಳು ಬಂದು ನೋಡಿದ್ವಿ ಇನ್ನು ಅಪ್ ಆ ಅಬ್ ಜ ಅಬ್ಜ ಅಂತ ಬಂತು ಪಕಾರಕ್ಕೆ ಬಕಾರ ಬಂತು ಅಪ್ ದ ಪಕಾರಕ್ಕೆ ಬಕಾರ ಬಂತು ಇಲ್ಲಿ ಕೆಲವೊಂದು ಇದನ್ನು ಕೊಟ್ಟಿದ್ದಾರೆ ನೋಡ್ರಿ ಅರ್ಥ ಅಬ್ಜ ಅಂದರೆ ಕಮಲ ಅಬ್ಧ ಅಂದರೆ ಮೋಡ ಅಚ್ ಅಂದರೆ ಸಂಸ್ಕೃತ ವ್ಯಾಕರಣದಲ್ಲಿ ಸ್ವರ ಎಂದು ಅರ್ಥ ಅಜಂತ ಎಂದರೆ ಸ್ವರಾಂತವೆಂದು ತಿಳಿಯಬೇಕು ಇದು ಸ್ವಲ್ಪ ಹೆಚ್ಚಿನ ತಿಳುವಳಿಕೆಯಾಗಿ ಅಪ್ ಅಂಶ ಅಬಂಶ ಪಕಾರಕ್ಕೆ ಬಕಾರ ಅಪ್ ದಿ ಅಪ್ ಧಿ ಪಕಾರಕ್ಕೆ ಬಕಾರ ಇವು ಸಂಧಿಗೆ ಉದಾಹರಣೆಗಳು ಸಂಧಿ ಶ ಛ ಛ ಝ ಯ ಆರು ಅಕ್ಷರಗಳನ್ನು ಶ್ಟೂ ಎಂಬ ಸಜ್ಞೆಯಿಂದ ಕರೆಯಲಾಗಿದೆ ಸ್ಟೂ ಅಕ್ಷರಗಳು ಆದೇಶವಾಗಿ ಬರುವ ಸಂಧಿಗಳೇ ಸಂಧಿ ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಮೊದಲು ಸೂತ್ರವನ್ನು ತಿಳಿದುಕೊಂಡು ನಂತರ ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಸೂತ್ರ ನೋಡಿ ಪೂರ್ವ ಪದದ ಕೊನೆಯಲ್ಲಿ ಸಕಾರ ಇಲ್ಲವೇ ತ ವರ್ಗಾಕ್ಷರಗಳಿಗೆ ಉತ್ತರ ಪದದ ಮೊದಲಲ್ಲಿ ಶಕಾರ ಇಲ್ಲವೇ ಚ ವರ್ಗಾಕ್ಷರಗಳು ಪರವಾದರೆ ಸಕಾರಕ್ಕೆ ಶಕಾರವು ತಕ ಚ ವರ್ಗವು ಆದೇಶವಾಗಿ ಬರುತ್ತದೆ ಇದನ್ನು ಸಂಧಿ ಎನ್ನುವರು ಸಕಾರಕ್ಕೆ ಶಕಾರ ತ ವರ್ಗಕ್ಕೆ ಚ ವರ್ಗ ಇದನ್ನು ಉದಾಹರಣೆಗಳೊಂದಿಗೆ ತಿಳಿಯೋಣ ಈಗ ಸಂಧಿ ಈಗಾಗಲೇ ನೋಟ್ಸ್ನಲ್ಲಿ ನೋಡಿದ್ವಿ ನಾವು ಶು ಎಂದರೆ ಷಕಾರ ಛ ವರ್ಗಾಕ್ಷರಗಳು ಅಂತ ಛ ಜ ಝ ಆರು ಅಕ್ಷರಗಳೇ ಶೂ ಆ ಸಂಧಿಯಿಂದ ಶುತ್ವ ಸಂಧಿ ಅಂತಾರ ಅಂತ ನಾವು ನೋಡಿದ್ವಿ ಇಲ್ಲಿ ಇದರ ಉದಾಹರಣೆಗಳನ್ನು ನೋಡೋಣ ಪಯಸ್ ಪ್ಲಸ್ ಶಯನ ಪಯಶ್ ಶಯನ ಸಕಾರಕ್ಕೆ ಶಕಾರ ಪರವಾಗಿ ಸಕಾರಕ್ಕೆ ಶಕಾರ ಆದೇಶ ಚಂಚಲ ಮನಶ್ ಚಂಚಲ ಇಲ್ಲಿ ಸಕಾರಕ್ಕೆ ಚಕಾರ ಪರವಾಗಿ ಸಕಾರಕ್ಕೆ ಚಾಪಲ್ಯ ಮನಶ್ಚಾಪಲ್ಯ ಚಾಪಲ್ಯ ಸಕಾರಕ್ಕೆ ಷಕಾರಾದೇಶ ಶರತ್ ಚಂದ್ರ ಶರತ್ ಚಂದ್ರ ನೋಡಿ ತಕ್ಕೆ ಚ ಬಂತು ಜಗತ್ ಜ್ಯೋತಿ ಜಗತ್ ಜ್ಯೋತಿ ಇಲ್ಲಿ ಜಕಾರಾದೇಶ ಆಯಿತು ತಕ್ಕಾರಕ್ಕೆ ಜಕಾರ ಪರವಾಗಿ ತಕಾರಕ್ಕೆ ಚಕಾರಾದೇಶ ಅನಂತರ ಜಕಾರಾದೇಶ ಯಶಸ್ ಪ್ಲಸ್ ಶರೀರಿ ಯಶಸ್ ಶರೀರಿ ಇದರಾಗೆ ಚಲಚಿತ್ರ ಚಲಚಾಮರ ಜ್ವಲಜ್ಯೋತಿ ಬೃಹಜ್ಯೋತಿ ಮನಶಾಂತಿ ಮನಶ ಫಲ ಇತ್ಯಾದಿ ಶಬ್ದಗಳು ಉಂಟಾಗ್ತವೆ ಇಲ್ಲಿ ಮೇಲೂ ಕೊಟ್ಟಿದ್ದಾರೆ ನೋಡಿ ಮನಃಶುದ್ಧಿ ಎಸ್ ಚಂದ್ರಿಕೆ ಲಸಲ್ ಲಸತ್ ಚಿತ್ರ ಲಸತ್ ಚಿತ್ರ ಸತ್ ಚಿತ್ರ ಸಚ್ ಚಿತ್ರ ಬೃಹತ್ ಛತ್ರ ಇಲ್ಲೆಲ್ಲ ಯಾವ ರೀತಿ ತಕಾರ ಚಕಾರ ಬಂದು ತಕಾರಕ್ಕೆ ಚಕಾರ ಶಕಾರ ಆದೇಶ ಯಾವ ರೀತಿ ಆಯಿತು ಅಂತ ನೀವು ತಿಳಿದುಕೋಬೋದು ಇವಿದು ಎಲ್ಲ ಸಂಧಿಗೆ ಉದಾಹರಣೆಗಳು ಇನ್ನು ಅನುನಾಸಿಕ ಸಂಧಿ ಅನುನಾಸಿಕ ಅಕ್ಷರಗಳಾದ ಣ ಮ ಗಳ ಆದೇಶವಾಗಿ ಬ ಅದು ಆದೇಶವಾಗಿ ಬಂದರೆ ಅಂತಹ ಸಂಧಿ ಅನುನಾಸಿಕ ಸಂಧಿ ಅಂತ ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಮೊದಲು ಸೂತ್ರವನ್ನು ನೋಡೋಣ ವರ್ಗದ ಪ್ರಥಮ ಅಕ್ಷರಗಳು ಯಾವುವು ಕ ತಪಗಳು ಕ ಖ ಗ ಯ ಡಣ ನಿಮ್ಗೆ ಗೊತ್ತಿರಬೇಕು ಇದು ಪ್ರಥಮ ಅಕ್ಷರಗಳು ಇವು ಕ ಚ ಟ ಪ ಗಳು ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕ ಚ ಟ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಅದೇ ವರ್ಗದ ಯ ಇ ಣ ನ ಮ ವ್ಯಂಜನಗಳು ಆದೇಶಗಳಾಗಿ ಬರುತ್ತವೆ ಇದನ್ನು ನಾವು ಉದಾಹರಣೆಗಳೊಂದಿಗೆ ತಿಳಿಯೋಣ ಉದಾಹರಣೆಗಳನ್ನು ನೋಡೋಣ ವಾಕ್ಮಯ ವಾಗ್ಮಯ ಇಲ್ಲಿ ಕಕಾರಕ್ಕೆ ಮಕಾರ ಪರವಾಗಿ ಕಕಾರಕ್ಕೆ ಆದೇಶವಾಗಿದೆ ಷಟ್ಮುಖ ಷಣ್ಮುಖ ಟಕಾರಕ್ಕೆ ಮಕಾರ ಬಂದು ಟಕಾರಕ್ಕೆ ಡಕಾರ ಆದೇಶವಾಗಿದೆ ಸತ್ಮಾನ ಸನ್ಮಾನ ನೋಡಿ ತಕಾರಕ್ಕೆ ಮಕಾರ ಬಂದು ತಕಾರಕ್ಕೆ ನಕಾರ ಆದೇಶವಾಗಿದೆ ಅಪ್ಮಯ ಅಮ್ಮಯ ಅಮ್ಮಯ ಪಕಾರಕ್ಕೆ ಮಕಾರ ಬಂದು ಪಕಾರಕ್ಕೆ ಮಕಾರ ಆದೇಶವಾಗಿದೆ ವರ್ಗ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕಾಕ್ಷರ ಪರವಾದರೂ ಅವುಗಳಿಗೆ ಅಂದರೆ ಕಚಟ ತಪ್ಪನಗಳಿಗೆ ಕ್ರಮವಾಗಿ ನ ಅನ್ ವ್ಯಂಜನಗಳು ಆದೇಶಗಳಾಗಿ ಬರುತ್ತವೆ ಇದು ಅನ್ನಾಸಿಕ ಸಂಧಿಯ ಸೂತ್ರ ದಿಕ್ನಾಗ ದಿಗ್ನಾಗ ಷಟ್ಮಾಸ ಷಣ್ಮಾಸ ಮಾಧುರ್ಯ ವಾಘ್ಮಾಧುರ್ಯ ಚಿತ್ಮಯ ಚಿನ್ಮಯ ಚಿತ್ಮೂಲ ಚಿನ್ಮೂಲ ಸತ್ಮಣಿ ಸನ್ಮಣಿ ಇಲ್ಲೆಲ್ಲ ನೀವು ಯಾವ ರೀತಿ ಬರ್ತದೆ ಅನ್ನೋದನ್ನು ತಿಳ್ಕೊಬೋದು ಇದುವರೆಗೂ ನಾವು ಸಂಧಿಗಳ ಬಗ್ಗೆ ನೋಡಿದೆವು ಕೆಲವೊಂದು ಕಡೆ ಸಂಧಿ ಆಗುವುದಿಲ್ಲ ಅದಕ್ಕೆ ಏನಂತಾರೆ ಅಂತ ಸ್ವಲ್ಪ ಹೇಳ್ತೀನಿ ಅದಕ್ಕೆ ಪ್ರಕೃತಿ ಭಾವ ಅಂತ ಅಂತೀವಿ ಇದುವರೆಗೆ ಕನ್ನಡದ ಸಂಧಿಗಳಾದ ಲೋಪ ಆಗಮ ಆದೇಶ ಸಂಧಿಗಳ ವಿಚಾರವಾಗಿ ತಿಳಿದಿರಿ ಸ್ವರದ ಮುಂದೆ ಸ್ವರ ಬಂದರೆ ಲೋಪ ಅಥವಾ ಆಗಮಗಳಲ್ಲಿ ಯಾವುದಾದರೊಂದು ಸಂಧಿ ಆಗಬೇಕು ಎಂದು ಹಿಂದೆ ಹೇಳಲಾಯಿತು ಆದರೆ ಈ ಕೆಳಗಿನ ಕೆಲವು ಉದಾಹರಣೆಗಳನ್ನು ನೋಡಿರಿ ಆಹಾಹಾ ಎಷ್ಟು ಚೆನ್ನಾಗಿದೆ ಅಯ್ಯೋ ಇದೇನು ಓಹೋ ಇದೇನು ಓಹೋ ಅವನು ಬಂದನೆ ಅಕ್ಕಾ ಇತ್ತ ನೋಡಿ ಸ್ವರದ ಮುಂದೆ ಸ್ವರವು ಬಂದರೂ ಕೆಲವು ಕಡೆಗಳಲ್ಲಿ ಲೋಪ ಆಗಮ ಮೊದಲಾದ ಸಂಧಿ ಕಾರ್ಯಗಳಾಗದೆ ಇದ್ದ ಹಾಗೆಯೇ ಇರುವುದಕ್ಕೆ ಪ್ರಕೃತಿ ಭಾವವೆನ್ನುವರು ಪ್ಲೂತ ಸ್ವರಗಳ ಮುಂದೆ ಸ್ವರಪರವಾದರೆ ಸಂಧಿ ಕಾರ್ಯ ಮಾಡಬಾರದು ಪ್ರಕೃತಿ ಭಾವ ಬರುವುದು ಅಣ್ಣ ಇತ್ತಬ ದೇವರೇ ಇನ್ನೇನು ಗತಿ ಅಮ್ಮ ಅದು ಬೇಕು ರಾಮ ಅಲ್ಲಿ ನೋಡು ಗುರುವೇ ಉದ್ಧರಿಸು ಭಾವಸೂಚಕಾವ್ಯಗಳಾದ ಹಾ ಅಬ್ಬಾ ಅಯ್ಯೋ ಅಕ್ಕಟಾ ಓ ಹೋಚೆ ಇತ್ಯಾದಿ ಶಬ್ದಗಳ ಮುಂದೆ ಸ್ವರಪರವಾದಾಗ ಸಂಧಿ ಕಾರ್ಯಗಳಾಗುವುದಿಲ್ಲ ಬಹುಶಃ ಈ ಭಾವಸೂಚ ಕಾವ್ಯಗಳೆಲ್ಲ ಸ್ವರಾಂತಗಳಾಗಿರುತ್ತವೆ ಇವುಗಳ ಮುಂದೆ ಸ್ವರ ಬಂದರೆ ಪ್ರಕೃತಿ ಭಾವ ಬರುವುದು ನೋಡಿ ಅಯ್ಯೋ ಅನ್ನೋದೊಂದು ಸ್ವರಾಂತ್ಯ ಹಬ್ಬ ಅಕ್ಕಟ ಓಹೋ ಅನ್ನುವುದು ಸ್ವರಾಂತ್ಯ ಅದರ ಮುಂದೆ ಸ್ವರ ಬಂದರೂ ಕೂಡ ಸಂಧಿ ಕಾರ್ಯ ಆಗೋದಿಲ್ಲ ಇದ್ದ ಹಾಗೆ ಇರ್ತದೆ ಇಲ್ಲಿಲ್ಲ ಕೊಟ್ಟಿದ್ದಾರೆ ನೋಡಿ ಆ ಎಂಬ ಶಬ್ದದ ಮುಂದೆ ಐ ಅವು ಸ್ವರಗಳು ಬಂದರೆ ಸಂಧಿಕಾರೆ ಮಾಡಬಾರ್ದು ಆ ಅಂಗಡಿ ಆ ಅರಸು ಆ ಐಶ್ವರ್ಯ ಆ ಹಾಡು ಆ ಆಕಳು ಆ ಔನ್ನತ್ಯ ಆ ಔದಾರ್ಯ ಹೀಗೆ ಇಲ್ಲಿಗೆ ಸಂಧಿಗಳ ಬಗ್ಗೆ ನಾವು ತಿಳಿದುಕೊಂಡೆವು ಇನ್ನು ಮುಂದಿನ ಪಾಠಗಳಲ್ಲಿ ಸಮಾಸಗಳು ಅಲಂಕಾರಗಳು ಇತ್ಯಾದಿಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಮಾಡುವ ಪಾಠಗಳನ್ನು ನಿರಂತರವಾಗಿ ನೋಡಿ ಎಲ್ಲರಿಗೂ ನನ್ನ ವಂದನೆಗಳು